ಮಂಡ್ಯ ಜೆಡಿಎಸ್ ಟಿಕೆಟ್ ಗೆ ಬಿಗ್ ಫೈಟ್ ಪಂಚರತ್ನ ರಥಯಾತ್ರೆ ವೇಳೆ ಘೋಷಣೆ ಆಗುತ್ತಾ ಮೂವರ್ಲಿ ಟಿಕೆಟ್ ಯಾರ ಪಾಲಾಗುತ್ತೆ ಚುನಾವಣೆಗೆ ಇನ್ನು ಕೇವಲ ನೂರ ದಿನ ಮಾತ್ರ ಬಾಕಿ ಈ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಬೇಕು ಅಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಹೋರಾಟ ನಡೀತಾ ಇದೆ ಬೇರೆ ಪಕ್ಷ ಜೊತೆ ಹೋರಾಟ ನಂತರ ಇದೀಗ ಟಿಕೆಟ್ಗಾಗಿ ಆಯಾ ಪಕ್ಷದಲ್ಲೂ ಹೋರಾಟ ಆಗ್ತಾ ಇದೆ ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಅಲಿ ಶಾಸಕ ಎಂ ಶ್ರೀನಿವಾಸ್ ಇದ್ದಾರೆ ಇದೀಗ ಮುಂದಿನ ಚುನಾವಣೆಗೆ ಅವರು ಸ್ಪರ್ಧೆ ಮಾಡೋದು ಇಲ್ಲ ಹಾಗಾಗಿ ಅವರ ಅಳಿಯ ಯೋಗೀಶ್ ಗೌಡ ಜಿಲ್ಲಾ ಪಂಚಾಯತ್ ಮೆಂಬರ್ ಮತ್ತೆ ಶಂಕರೇಗೌಡರ ಮೊಮ್ಮ ವಿಜಯಾನಂದ ಹಾಗೆ ಮನ್ಮೂಲ್ ಅಧ್ಯಕ್ಷ ರಾಮಚಂದ್ರ ಸೇರಿದಂತೆ ಇನ್ನೊಂದಷ್ಟು ಜನ ಕೆಲಸ ಮಾಡ್ತಾರೆ ಬಟ್ ಈ ಮೂವರು ಕೂಡ ಪ್ರಬಲ ಸ್ಪರ್ಧಿಗಳು ಟಿಕೆಟ್ ಆಕಾಂಕ್ಷಿಗಳು ಅದ್ರಲ್ಲಿ ಬರೋದಾದರೆ ನಿಮಗೆ ಯೋಗೇಶ್ ಗೌಡ ಈಗಾಗಲೇ ಜಿಲ್ಲಾ ಪಂಚಾಯತ್ ಮೆಂಬರು ಶಾಸಕರ ಅಳಿಯ ಅವರು ಆ ಒಂದು ಕೋಟ ಇಟ್ಕೊಂಡು ಹೋರಾಟ ಕೊಡ್ತಾ ಇದ್ದಾರೆ ನಂಗೆ ಟಿಕೆಟ್ ಬೇಕು ಅಂತ ಇನ್ನು ಶಂಕರೇಗೌಡರ ಮಗ ವಿಜಯಾನಂದ ಸರಳ ಸಜ್ಜನಕ್ಕೆ ಇರ್ತಕ್ಕಂಥ ವ್ಯಕ್ತಿ ಪಿ ಟ್ರಸ್ಟ್ ಏನು ಪಿ ಎಸ್ ಟ್ರಸ್ಟ್ ಅಧ್ಯಕ್ಷ ಕೂಡ ಹೌದು ಸೊ ಅವರು ಕೂಡ ಟಿಕೆಟ್ಗಾಗಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇಲ್ಲಿ ಮತ್ತೊಂದು ಕಡೆ ಮನ್ಮೂಲ ಅಧ್ಯಕ್ಷ ರಾಮಚಂದ್ರ ನಾನು ಗ್ರೌಂಡ್ ಲೆವೆಲ್ ರಾಜಕಾರಣ ಮಾಡ್ಕೊಂಡು ಬಂದವನು ಗ್ರಾಮ ಪಂಚಾಯತಿ ಮೆಂಬರು ಜೊತೆಗೆ ಮನ್ಮೂಲ ಡೈರೆಕ್ಟ್ರು ಅಧ್ಯಕ್ಷ ಆಗಿದ್ದೀನಿ ನಾನು ಶ್ರಮ ಆಗ್ತೀನಿ ನನಗೆ ಪ್ರತಿಫಲ ಸಿಗುತ್ತೆ ನಿರೀಕ್ಷೆಗೂ ಮೀರಿ ಪ್ರತಿಫಲ ಸಿಗುತ್ತೆ ಅನ್ನೋ ನಿರೀಕ್ಷೆನ ರಾಮಚಂದ್ರ ಇಟ್ಕೊಂಡಿದ್ದಾರೆ ಯಾಕಂತಂದ್ರೆ ಅವರು ಮನ್ಮೂಲ ಅಧ್ಯಕ್ಷ ಆಗಿದ್ದೇ ಒಂದು ರೋಚಕ ಸ್ಟೋರಿ ಅದೆಲ್ಲರಿಗೂ ಗೊತ್ತ ಬಹುತೇಕ ಮಂಡ್ಯ ಜನಕ್ಕೆ ಸೊ ಹೀಗಾಗಿ ರಾಮಚಂದ್ರ ವರ್ಸಸ್ ವಿಜಯಾನಂದ ವರ್ಸಸ್ ಯೋಗೀಶ್ ಗೌಡ ಈ ಮೂವರು ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಎಸ್ ಏನು ನವೆಂಬರ್ ಒಂದಕ್ಕೆ ಟಿಕೆಟ್ ಘೋಷಣೆ ಮಾಡ್ತೀವಿ ಅನ್ನೋದು ಸಾಧ್ಯ ಆಗಲಿಲ್ಲ ಈಗಾಗಲೇ ಡಿಸೆಂಬರ್ ತಿಂಗಳು ನಡೀತಾ ಇದೆ ಎರಡನೇ ವಿಚಾರ ಅಂತಂದ್ರೆ ಪಂಚರತ್ನ ರಥ ಯಾತ್ರೆ ವೇಳೆ ಬಂದಾಗ ಆಯಾ ಕ್ಷೇತ್ರದಲ್ಲಿ ಘೋಷಣೆ ಮಾಡ್ಕೊಂಡು ಬರ್ತಾ ಇದ್ರು ಬಟ್ ಕೆಲವೊಂದು ಕಡೆ ಆಗ್ತಿಲ್ಲ ದೊಡ್ಡಬಳ್ಳಾಪುರ ಕೂಡ ಅದನ್ನು ಆಗಲಿಲ್ಲ ಇವೆಲ್ಲವನ್ನು ಕೂಡ ನೋಡಿದಾಗ ಮಂಡ್ಯದಲ್ಲಿ ಪಂಚರತ್ನ ರಥ ಯಾತ್ರೆ ಬಂದಾಗ ಟಿಕೆಟ್ ಘೋಷಣೆ ಆಗುತ್ತಾ ಅಂತ ಒಂದಷ್ಟು ನಿರೀಕ್ಷೆಯಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಬಟ್ ಮಂಡ್ಯ ಕ್ಷೇತ್ರ ಆಗೋ ಡೌಟ್ ಯಾಕಂದ್ರೆ ಕಡೆಗಳಿಗೆವರೆಗೂ ದೇವೇಗೌಡರು ಫ್ಯಾಮಿಲಿಯವರು ಈ ಒಂದು ಕ್ಷೇತ್ರದಲ್ಲಿ ಸಸ್ಪೆನ್ಸ್ ಅನ್ನ ಇಡ್ತಾರೆ ಎಲ್ಲಿ ಗೊಂದಲ ಗದ್ದಲ ಇದೆ ಅದನ್ನ ಈಗಲೇ ಹೇಳಿದ್ರೆ ಒಂದಷ್ಟು ಗಲಾಟೆ ಆಗ್ಬೋದು ಆಮೇಲೆ ಅದೇ ದಿನಕ್ಕೆ ಸರಿ ಹೋಗುತ್ತೆ ಅದು ನೋಡ್ಬೋದು ಬಟ್ ಆದರೆ ಕಡೆಗಳಿಗೆವರೆಗೂ ಸಹ ಕುತೂಹಲವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ಯೋಗೇಶ್ ಗೌಡ ಕೂಡ ಅವ್ರೀಗಾಗಲೇ ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರು ವಿಜಯಾನಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ ರಾಮಚಂದ್ರ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಕಡೆಗಳಿಗೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಟಿಕೆಟ್ ನಮ್ಗಾಗತ್ತೆ ಅನ್ನೋ ಭರವಸೆ ಇವರಿಗಿದೆ ಆಗದಿದ್ರೇನು ಅನ್ನೋ ಪ್ರಶ್ನೆ ಎದುರಾದಾಗ ಯೋಗೇಶ್ ಗೌಡ ನನಗೆ ಆದಂಗೆ ಆಗಲಿ ನಾನು ಮಂಡ್ಯ ಎಮ್ ಎಲ್ ಎ ಆಗ್ತೀನಿ ಅನ್ನೋ ಭರವಸೆಯನ್ನು ಅವ್ರು ಇಟ್ಕೊಂಡಿದ್ದಾರೆ ವಿಜಯಾನಂದ ನನಗೆ ಪಾರ್ಟಿ ಟಿಕೆಟ್ ಕೊಡುತ್ತೆ ನನಗೆ ಭರವಸೆ ಇದೆ ಹೈಕಮಾಂಡ್ ಮೇಲೆ ಎಲ್ಲಾ ರೀತಿಯಲ್ಲೂ ಜನಬಲ ಇದೆ ನನಗೆ ಹಣಬಲವನ್ನು ಕೂಡ ಹೈಕಮಾಂಡ್ ಕೊಡುತ್ತೆ ಅನ್ನೋ ನಿರೀಕ್ಷೆ ವಿಜಯಾನಂದ ಅವರು ರಾಮಚಂದ್ರ ಅವರು ನನಗೆ ಹಣಬಲವೂ ಇದೆ ಜನಬಲವೂ ಇದೆ ಒಂದು ಟಿಕೆಟ್ ಕೊಟ್ಟರೆ ಸಾಕು ನಾನು ಏನೂ ನಿರೀಕ್ಷೆ ಮಾಡಲ್ಲ ನಾನು ಗೆತ್ಕೊಂಡು ಬರ್ತೀನಿ ಗೆಲ್ಲೋ ತಾಕತ್ ನನಗಿದೆ ಅನ್ನೋದು ರಾಮಚಂದ್ರ ಅವ್ರ ಮಾತು ಸೊ ಒಟ್ಟಾರೆ ಮಂಡ್ಯ ಪಾಲಿಟಿಕ್ಸ್ ಹೇಳ ಕೇಳು ವಿಧಾನಸಭೆ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲುವನ್ನು ಸಾಧಿಸಿತ್ತು ಈ ಬಾರಿಯೂ ಹೇಳ ಕೇಳನ್ನು ಗೆಲ್ಲಬೇಕು ಅನ್ನೋದು ಎಸ್ನ ರಣತಂತ್ರ ಅದರಲ್ಲಿ ಮಂಡ್ಯ ಕ್ಷೇತ್ರನ ಆಗ್ಲೇ ಹೇಳಿದೆ ಮದ್ದೂರಲ್ಲಿ ತಮ್ಮಣ್ಣ ಅವರು ಮಳವಳ್ಳಿ ಅಂದಾನಿ ನಾಗಮಂಗ್ಲ ಸುರೇಶ್ ಗೌಡ್ರು ಶ್ರೀರಂಗಪಟ್ಣ ರವೀಂದ್ರ ಶ್ರೀಕಂಠಯ್ಯ ಮೇಲ್ಕೋಟೆ ಪುಟ್ಟರಾಜು ಅವರು ಸ್ವಲ್ಪ ಕೆ ಆರ್ ಪೇಟೆ ಆಚೆ ಈಚೆ ಇದೆ ಮಂಡ್ಯ ಕೂಡ ಒಂದಷ್ಟು ಲೆಕ್ಕಾಚಾರಗಳಲ್ಲಿ ಇಟ್ಕೊಂಡಿದ್ದಾರೆ ಗೊಂದಲ ಇದೆ ಸೊ ಇಲ್ಲಿ ರಾಮಚಂದ್ರ ಅವರು ವಿಜಯಾನಂದ ಹಾಗೆ ಯೋಗೀಶ್ ಗೌಡ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ನಮಗೆ 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 ಟಿಕೆಟ್ ಅಂತ ಬಟ್ ಜೆ ಡಿ ಎಸ್ ಪಕ್ಷವಾರು ಮುನ್ನಡೆಯನ್ನು ಇದ್ರೂ ಕೂಡ ಕಾಂಗ್ರೆಸ್ಸಲ್ಲೂ ಕೂಡ ಅದೇ ಸನ್ನಿವೇಶ ಇದೆ ಸೊ ಹಾಗಾಗಿ ಮಂಡ್ಯ ಜೆ ಡಿ ಎಸ್ ಟಿಕೆಟ್ ಯಾರಿಗೆ ಕೊಟ್ಟರೆ ಪ್ರಬಲ ಪೈಪೋಟಿ ಆಗತ್ತೆ ಗೆಲ್ತಾರೆ ಆ ಪ್ರಶ್ನೆ ಆ ಇರಲಿ ಮಂಡ್ಯ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಹಾಗೆ ಯೋಗೇಶ್ ಗೌಡ ರಾಮಚಂದ್ರ ಹಾಗೆ ವಿಜಯಾನಂದ ಈ ಮೂವರಲ್ಲಿ ಯಾರಿಗೆ ಹೆಚ್ಚು ಸಾಮರ್ಥ್ಯ ಇದೆ ಯಾರಿಗೆ ದೇವೇಗೌಡರ ಮನೆ ಬಲ ಇದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ವೀಡಿಯೋನ ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ